Welcome viewers, we have a kingfish and it's going to be a fry in a thick masala. Usually we do the normal chili paste or we use ready-made paste for fish fry. But today we have a slightly different way of preparing this paste. Okay. Few of the ingredients are different. So note the ingredients for kingfish fry with thick masala. 5 to 6 medium slices of kingfish, 7 to 8 long red chilies, 10 flakes of garlic, 1/4 teaspoon turmeric powder, 1/2 teaspoon mustard, 1/2 teaspoon fenugreek, 1/2 teaspoon cumin, 1 sprig curry leaves, small ball of tamarind, oil for frying and salt as per taste. Optional, 2 to 3 sprigs of curry leaves, 1 green chili chopped. So to start with, we have the slices of kingfish, well washed and drained well. Okay. As it is a fry, the recipe is going to be very simple. We need to grind all the ingredients mentioned here into a fine paste. Okay. So let's just grind these spices. So we have the chilies. Okay. We have taken about 7 to 8 chilies, which gives a moderate spice level. Okay. So chilies, we always say you could adjust according to your spice level. ನಾವಿಲ್ಲಿ 7 ರಿಂದ 8 ಉದ್ದ ಮೆಣಸನ್ನು ತಗೊಳ್ತಾ ಇದ್ದೀವಿ. ನಿಮಗೆ ಬೇಕಾದಲ್ಲಿ ಕಡಿಮೆನೂ ಮಾಡ್ಕೊಳ್ಬೋದು, ಜಾಸ್ತಿನೂ ಮಾಡ್ಕೊಳ್ಬೋದು. ಜನರಲಿ ವಿ ಯೂಸ್ ವಿನಿಗರ್ ಆರ್ ಲೈಮ್ ಜ್ಯೂಸ್, ಬಟ್ ಹಿಯರ್ ವಿ ಆರ್ ಗೋಯಿಂಗ್ ಟು ಯೂಸ್ ಟ್ಯಾಮರಿನ್. ಓಕೆ. ಸೊ ಅ ಸ್ಮಾಲ್ ಬಾಲ್ ಆಫ್ ಟ್ಯಾಮರಿನ್. ಒಂದು ಸಣ್ಣ ಉಂಡೆಯಷ್ಟು ಹುಳಿಯನ್ನು ತಗೊಂಡಿದ್ದೇವೆ. ಅಂದಾಜ ಗಾರ್ಲಿಕ್. ದರ್ಸ್ ಆಲ್ಸೋ ಫೆನಗ್ರಿಕ್. That's methi, mustard. Okay. ಇದೆಲ್ಲ ಸಾಮಾನ್ಯವಾಗಿ ನಾವು ಬಳಸೋದಿಲ್ಲ ಫ್ರೈ ಮಾಡಬೇಕಾದ್ರೆ. Yes. And turmeric powder. Okay. ಹುಳಿ ಹಾಕಿದ ನಂತರ ನಾವು ಬೆಳ್ಳುಳ್ಳಿ, ಅದೇ ರೀತಿ ಮೆಂತ್ಯ ಮತ್ತು ಸಾಸಿವೆ ಕಾಳು, ಅದೇ ರೀತಿ ಅರಶಿನ ಕೂಡ ಹಾಕೊಂಡಿದ್ದೇವೆ. ಆಮೇಲೆ ಸ್ಲೈಡ್ ಇನ್ ಕ್ಯುಮಿನ್ ಅಂಡ್ ಕರಿ ಲೀವ್ಸ್. ಕೊನೆಯದಾಗಿ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೊಂಡಿದ್ದೇವೆ. ಇದನ್ನೆಲ್ಲ ಫೈನ್ ಆಗಿ ಪೇಸ್ಟ್ ಮಾಡ್ಕೊಳ್ಬೇಕಾ? ಯೆಸ್. ಓಕೆ. ಇಟ್ ಹ್ಯಾಸ್ ಟು ಬಿ ಗ್ರೌಂಡ್ ಇಂಟು ಅ ಫೈನ್ ಪೇಸ್ಟ್. ಓಕೆ. ಸೊ ವಿ ಹ್ಯಾವ್ ಅ ಸ್ಟ್ರಾಂಗ್ ಫ್ಲೇವರ್ಡ್ ಥಿಕ್ ಮಸಾಲಾ ವಿಚ್ ಇಸ್ ರೆಡಿ. ನೈಸ್ ಕಲರ್ ಆಫ್ ದಿ ಚಿಲ್ಲೀಸ್. This masala paste will add salt. Okay. ನಾವಾಗಲೇ ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೆ ಉಪ್ಪನ್ನು ಬಳಸಿಲ್ಲ, ಅದಕ್ಕೋಸ್ಕರ ಈಗ ಇದಕ್ಕೆ ಉಪ್ಪನ್ನು ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡ್ತಾರೆ. ಯು ಕುಡ್ ಆ್ಯಡ್ ಸಾಲ್ಟ್ ಇವನ್ ವೈಲ್ ಗ್ರೈಂಡಿಂಗ್. ಇಟ್ಸ್ ನೋ ಹಾರ್ಮ್. ಫಿಶ್ ಫ್ರೈ ಒಳ್ಳೆ ಕಲರ್ ಬರುತ್ತಲ್ವಾ? ಯೆಸ್. ಆಸ್ ಎ ಸೆಡ್, ಇಟ್ಸ್ ಥಿಕ್ ಮಸಾಲಾ, ಸೊ the consistency of the masala has to be thick, and the tamarind gives this texture of thickness. Now idralli huliyana balsirodrinda idu solpa ee masala enide solpa dappagagide. Now we'll place these pieces over this masala. And coat from both the sides. ನಾರ್ಮಲ್ ಆಗಿ ಫಿಶ್ ಫ್ರೈ ಮಾಡುವ ರೀತಿಯೇ ಇಲ್ಲಿ ನಾವು ಮೀನುಗಳಿಗೆ ಆ ಮಸಾಲೆಯನ್ನು ಹಚ್ತಾ ಇದ್ದೇವೆ. ಸೊ ದಿ ಫಿಶ್ ಪೀಸಸ್ ಆರ್ ವೆಲ್ ಕೋಟೆಡ್ ಇನ್ ದಿ ಮಸಾಲಾ. ಆ್ಯಂಡ್ it is better if we marinate this fish overnight in the refrigerator, or at least 4 to 6 hours. Okay.
ಸೊ ನಾವು ವಿ ನೀಡ್ ಟು ವೇಟ್ ಇಫ್ ಯು ವಾಂಟ್ ಟು ಹ್ಯಾವ್ ಯುರೋ ಚೆನ್ನಾಗಿ ಟೇಸ್ಟ್ ಬರಬೇಕಾದ್ರೆ ವೇಟ್ ಮಾಡಲೇಬೇಕು. ಹೌದು, ವೀಕ್ಷಕರೇ, ನಾವು ಮೀನುಗಳನ್ನು ಮಸಾಲೆ ಜೊತೆ 4-5 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇವೆ. ನಿಮಗೆ ಬೇಕಾದಲ್ಲಿ ರಾತ್ರಿ ಪೂರ್ತಿ ಕೂಡ ಫ್ರಿಡ್ಜ್ನಲ್ಲಿ ಇಡಬಹುದು. ಎಸ್, ವಿ ನೀಡ್ ಟು ಶ್ಯಾಲೋ ಫ್ರೈ ದ ಫಿಶ್. ಓಕೆ, ಸೊ ಟೇಕ್ ಅ ಪ್ಯಾನ್, ಗಿವ್ ಟೇಕ್ ಅ ನಾನ್ ಸ್ಟಿಕ್ ಪ್ಯಾನ್ ಹಿಯರ್ ಆ್ಯಂಡ್ ಆ್ಯಡ್ ಆಯಿಲ್. ಜಸ್ಟ್ ಎನಫ್ ಟು ಫ್ರೈ ಫಿಶ್. ನಾವಿಲ್ಲಿ ಮೀನುಗಳನ್ನು ಡೀಪ್ ಫ್ರೈ ಮಾಡ್ತಿಲ್ಲ, ಅದನ್ನು ಸ್ವಲ್ಪ ಎಣ್ಣೆ ಬಳಸಿಕೊಂಡು ಫ್ರೈ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಒಂದು ಪ್ಯಾನಲ್ಲಿ ಎಣ್ಣೆಯನ್ನು ಬಿಸಿ ಮಾಡ್ತಾ ಇದ್ದೀವಿ. ವಿ ವಿಲ್ ಪ್ಲೇಸ್ ಫ್ಯೂ ಸ್ಪ್ರಿಗ್ಸ್ ಆಫ್ ಕರಿ ಲೀವ್ಸ್. ದಿಸ್ ಇಸ್ ಅ ಪ್ಯೂರ್ಲಿ ಆಪ್ಷನಲ್. ಐ ಲೈಕ್ ಟು ಫ್ರೈ ಫಿಶ್ ದಿಸ್ ವೇ ಟು ಹ್ಯಾವ್ ಅ ಯುನೋ ಎಕ್ಸ್ಟ್ರಾ ಫ್ಲೇವರ್. ಓಕೆ, ನಾವಿಲ್ಲಿ ಮೀನಿನ ಜೊತೆ ಇಲ್ಲಿ ಕರಿಬೇವಿನ ಸೊಪ್ಪಿನ ಎಲೆಗಳನ್ನು ಕೂಡ ಇದರಲ್ಲಿ ಇಟ್ಕೊಳ್ತಾ ಇದ್ದೀವಿ. ವಿಲ್ ಆಲ್ಸೋ ಸ್ಪ್ರಿಂಕಲ್ ಫ್ಯೂ ಚಾಪ್ಡ್ ಗ್ರೀನ್ ಚಿಲೀಸ್. ಓಕೆ, ಅದೇ ರೀತಿ ಕಾಯಿ ಮೆಣಸನ್ನು ಕೂಡ ಹಾಕೊಳ್ತಾ ಇದ್ದೀವಿ. ಇದೇನೆಂದರೆ ಫಿಶ್ಗೆ ಒಂದು ಡಿಫ್ರೆಂಟ್ ಫ್ಲೇವರನ್ನು ಕೊಡುತ್ತೆ. ಯಾ, ಆಸ್ ಐ ಸೆಡ್ ದಿಸ್ ಇಸ್ ಅ ಪ್ಯೂರ್ಲಿ ಆಪ್ಷನಲ್. ಹೌದು, ನಿಮಗೆ ಬೇಕಾದಲ್ಲಿ ಇದನ್ನು ಬಳಸ್ಕೋಬೋದು. ನಾವ್ ವಿಲ್ ಪ್ಲೇಸ್ ದಿ ಪೀಸಸ್ ಆಫ್ ಫಿಶ್ ಎಲಾಂಗ್ ವಿತ್ ದ ಥಿಕ್ ಮಸಾಲ. ಎಣ್ಣೆ ಕಾದ ನಂತರ ನಾವಿಲ್ಲಿ ಮಸಾಲೆ ಜೊತೆ ನೆನೆಸಿಟ್ಟಂತಹ ಮೀನಿನ ತುಂಡುಗಳನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀವಿ. ವಿಲ್ ಬಿ ಫ್ರೈಂಗ್ ಫಿಶ್ ಆನ್ ಸ್ಲೋ ಫ್ಲೇಮ್. ಆಲ್ಸೋ ವಿಲ್ ಬಿ ಕವರಿಂಗ್ ದಿ ಪ್ಯಾನ್. ನಾವಿಲ್ಲಿ ಮೀನುಗಳನ್ನು ಕಡಿಮೆ ಉರಿಯಲ್ಲಿ ಅದೇ ರೀತಿ ಪಾತ್ರೆಯ ಮುಚ್ಚಳವನ್ನು ಮುಚ್ಚಿ ಕಾಯಿಸ್ತಾ ಇದ್ದೀವಿ. ಇದನ್ನು ಎಷ್ಟೊತ್ತು ತನಕ ಕಾಯಿಸಬೇಕಾಗುತ್ತೆ? ಇಟ್ ಹ್ಯಾಸ್ ಟು ಬಿ ಅಟ್ ಲೀಸ್ಟ್ ಫಾರ್ 7-8 ಮಿನಿಟ್ಸ್ ಆನ್ ಸ್ಲೋ ಫ್ಲೇಮ್ ಕವರ್ಡ್. ಆ್ಯಂಡ್ ದಿಸ್ ಹ್ಯಾಸ್ ಟು ಬಿ ಯು ನೋ ಜ್ಯೂಸಿ, ನಾಟ್ ವೆರಿ ಡ್ರೈ ಲೈಕ್ ದಿ ಅದರ್ ಫಿಶ್ ಫ್ರೈ. ಸೊ ವಿ ನೀಡ್ ಸ್ಲೈಟ್ ಜ್ಯೂಸ್ ಆಫ್ ದಿ ಫಿಶ್ ವಿತ್ ಮಸಾಲ. ನಾವು ಈ ಮೀನಿನ ತುಂಡುಗಳನ್ನು 7-8 ನಿಮಿಷಗಳ ಕಾಲ ಕಡಿಮೆ ಉರಿಯಲ್ಲಿ ಕಾಯಿಸಬೇಕಾಗುತ್ತೆ. ಇಲ್ಲಿ ನಾವು ಕ್ರಿಸ್ಪಿಯಾಗಿ ಫ್ರೈ ಮಾಡ್ತಾ ಇಲ್ಲ, ಸ್ವಲ್ಪ ನೀರಿನ ಅಂಶ ಇರಬೇಕಾಗುತ್ತೆ. ಓಕೆ, ಅದಕ್ಕೋಸ್ಕರ ನಾವು ಮುಚ್ಚಳವನ್ನು ಮುಚ್ಚಿ ಕಾಯಿಸ್ತಾ ಇದ್ದೀವಿ. ಸೊ ಇಟ್ಸ್ ಆಲ್ಮೋಸ್ಟ್ 5 ಮಿನಿಟ್ಸ್ ನೌ. ವಿ ನೀಡ್ ಟು ಫ್ಲಿಪ್ ಆ್ಯಂಡ್ ಫ್ರೈ ಫ್ರಮ್ ದಿ ಅದರ್ ಸೈಡ್ ಆಸ್ ವೆಲ್. ಸೊ ಒಂದು ಬದಿಯನ್ನು ನಾವು 5 ನಿಮಿಷಗಳ ಕಾಲ ಕಾಯಿಸಿದ್ದೇವೆ, ಈಗ ಅದನ್ನು ತಿರುಗಿಸಿ ಪುನಃ ಇನ್ನೊಂದು ಬದಿಯನ್ನು ಕೂಡ ಕಾಯಿಸಬೇಕಾಗುತ್ತೆ. ಆಫ್ಟರ್ ಫ್ಲಿಪ್ಪಿಂಗ್ ದಿ ಫಿಶ್ ವೆಲ್ ಕವರ್ ಇಟ್ ಅಗೇನ್ ಆ್ಯಂಡ್ ಅಲೌ ಟು ಫ್ರೈ ಅನದರ್ 3-4 ಮಿನಿಟ್ಸ್. ಓಕೆ, ಸೊ ಮೀನಿನ ತುಂಡುಗಳನ್ನು ಮಗುಚಿದ ನಂತರ ಇನ್ನೊಮ್ಮೆ ನಾವು 3-4 ನಿಮಿಷಗಳ ಕಾಲ ಮುಚ್ಚಳವನ್ನು ಮುಚ್ಚಿ ಕಾಯಿಸಬೇಕಾಗುತ್ತೆ. After about 3 minutes, the fish looks like this and it's still juicy as we said. And just plate it on a banana leaf which will add to the flavor. ಸೊ ನಾವಾಗಲೇ ಹೇಳಿದ ಹಾಗೆ ಫಿಶ್ ತುಂಬ ಕ್ರಿಸ್ಪಿಯಾಗಿ ಫ್ರೈ ಆಗಬಾರ್ದು, ಅಂದರೆ ಸ್ವಲ್ಪ ಗ್ರೇವಿ ಅಂಶ ಇರಬೇಕು ಅಂತ. ಸೊ ನಾವು 3 ನಿಮಿಷಗಳ ಕಾಲ ಇನ್ನೊಮ್ಮೆ ಅದನ್ನು ಇನ್ನೊಂದು ಸೈಡ್ ಮಗುಚಿ ಕಾಯಿಸಿದ್ದೇವೆ. ಸೊ ಫಿಶ್ ರೆಡಿ ಆಗಿದೆ. ಸೊ ವಿ ಹ್ಯಾವ್ ಅ ನೈಸ್ ಜ್ಯೂಸಿ ಕಿಂಗ್ ಫಿಶ್. ಹೌದು, ವಿಚ್ ಇಸ್ ಅನ್ ಥಿಕ್ ಮಸಾಲ, ಒಳ್ಳೆ ಫ್ಲೇವರ್ಫುಲ್ ಮಸಾಲ. ಎಸ್. ಅಂಜಲ್ ಫ್ರೈ ವಿತ್ ಥಿಕ್ ಮಸಾಲ ಮಾಡಲು ಬೇಕಾಗುವ ಸಾಮಗ್ರಿಗಳು: 5-6 ಅಂಜಲ್ ಮೀನಿನ ಹದಗಾತದ ತುಂಡುಗಳು, 7-8 ಉದ್ದಮೆಣಸು, 10 ಬೆಳ್ಳುಳ್ಳಿ ಎಸಳು, 1/2 ಸಣ್ಣ ಚಮಚ ಅರಶಿನ ಹುಡಿ, 1/2 ಸಣ್ಣ ಚಮಚ ಸಾಸಿವೆ, 1/2 ಸಣ್ಣ ಚಮಚ ಮೆಂತ್ಯಕಾಳು, 1/2 ಸಣ್ಣ ಚಮಚ ಜೀರಿಗೆ, 1 ಎಳೆ ಕರಿಬೇವಿನ ಸೊಪ್ಪು, ಸಣ್ಣ ಉಂಡೆ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿಸಲು ಎಣ್ಣೆ.
ಐಚ್ಛಿಕ, 2-3 ಎಳೆ ಕರಿಬೇವಿನ ಸೊಪ್ಪು, 1 ಸೀಳು ಮಾಡಿದ ಕಾಯಿಮೆಣಸು. ಮಾಡುವ ವಿಧಾನ: ಮೊದಲಿಗೆ ಮೀನಿನ ಮಸಾಲೆ ತಯಾರಿಸಲು ಒಂದು ಬ್ಲೆಂಡರ್ನಲ್ಲಿ ಒಣಮೆಣಸು, ಹುಣಸೆಹಣ್ಣು, ಬೆಳ್ಳುಳ್ಳಿ, ಮೆಂತೆಕಾಳು, ಸಾಸಿವೆ, ಅರಶಿನ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಇವೆಲ್ಲವನ್ನು ನಯವಾಗಿ ರುಬ್ಬಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಈ ಮಸಾಲೆಯನ್ನು ಮೀನಿನ ತುಂಡುಗಳ ಎರಡೂ ಬದಿಗಳಿಗೆ ಸಮನಾಗಿ ಸವರಿ ಮಸಾಲೆ ಇಳಿದುಕೊಳ್ಳಲು ರಾತ್ರಿ ಪೂರ್ತಿ ಅಥವಾ 5-6 ಗಂಟೆಗಳ ಕಾಲ ಫ್ರಿಡ್ಜ್ನಲ್ಲಿ ಇಟ್ಟು ಬಳಿಕ ತೆಗೆಯಿರಿ. ಈಗ ಮೀನನ್ನು ಕಾಯಿಸಲು ಕಾವಲಿಯಲ್ಲಿ ಎಣ್ಣೆ ಹಾಕಿ ಬಿಸಿ ಆದ ನಂತರ ಕರಿಬೇವಿನ ಎಳೆ, ಹೆಚ್ಚಿದ ಕಾಯಿಮೆಣಸು ಹಾಕಿ ನಂತರ ಮಸಾಲೆಯಲ್ಲಿ ನೆನೆಸಿಟ್ಟ ಮೀನನ್ನು ಅದರಲ್ಲಿ ಇಟ್ಟು ಪಾತ್ರೆಯ ಮುಚ್ಚಳ ಮುಚ್ಚಿ ಕಡಿಮೆ ಉರಿಯಲ್ಲಿ ಮೀನಿನ ಎರಡೂ ಬದಿಗಳನ್ನು 7-8 ನಿಮಿಷಗಳ ಕಾಲ ಮಸಾಲೆ ಜೊತೆ ಕಾಯಿಸಿದರೆ ಟೇಸ್ಟಿ ಅಂಜಲ್ ಫಿಶ್ ಫ್ರೈ ವಿತ್ ಥಿಕ್ ಮಸಾಲಾ ರೆಡಿ ಟು ಸರ್ವ್. Thank you.